ಇನ್ನು ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಮಾಡ್ತಾರೆ ಅನ್ನೋ ಹೇಳಿಕೆಯನ್ನು ಮುಖ್ಯಮಂತ್ರಿ ಏನು ಕೊಟ್ಟರು, ಅದಕ್ಕೆ ಈಗ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಅವರಿಗೆ ನಾನೇ ವಿಷಯ ಕೊಡ್ತೀನಿ, ತನಿಖೆ ಮಾಡುವಂಥ ಧೈರ್ಯ ಇದೆಯಾ ಅವರಿಗೆ? ಯಾಕೆ ಅಂತಂದರೆ ನಿಮಗೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಶಕ್ತಿ ಇಲ್ಲ. ಅಧಿಕಾರಿಗಳಿಗೆ ವರ್ಗಾವಣೆಯ ಹಣಕ್ಕೆ ಒತ್ತಾಯ ಹಾಕಿದ್ಯಾರು? ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾನು ಕೊಡ್ತೀನಿ. ಸದನದಲ್ಲಿ ಸಿಎಂ ಏನು ಉತ್ತರ ಕೊಡ್ತಾರೆ ನೋಡೋಣ ಅಂತ ಕುಮಾರಸ್ವಾಮಿ ಮಾತನಾಡಿದ. ಆ ವಿಷಯವನ್ನು ನಾನು ಕೊಡ್ತೀನಿ, ತನಿಖೆ ಮಾಡಿ ಧೈರ್ಯ ಇದೆಯಾ ಅವರಿಗೆ ಆಕ್ಷನ್ ತಗೊಳ್ಳಿಕ್ಕೆ, ಇಲ್ಲ ಅದನ್ನು ಬೇಕಾದ್ರೆ ಮ್ಯಾನಿಪುಲೇಟ್ ಅಂತ ಹೇಳ್ತೀರಾ? ಕೊಡ್ತೀನಿ ನಾನು. ಏಕೆಂದ್ರೆ ನಿಮ್ಮ ಕೈಯಲ್ಲ ಶಕ್ತಿ ಇಲ್ಲ, ಆಕ್ಷನ್ ತಗೊಳ್ತಕ್ಕಂಥ ಶಕ್ತಿ ಇಲ್ಲ. ಆ ಅಧಿಕಾರಿಗಳು ಆ ವರ್ಗಾವಣೆಗೆ ಯಾವ ರೀತಿಯಲ್ಲಿ ಹಣ ಹೊಂದಿಸಬೇಕಾದ್ರೆ ಅವ್ರ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥ ಏನೇನು ಚರ್ಚೆ ಮಾಡ್ಕೊಂಡಿದ್ದಾರೆ, ಯಾರ ಹಣಕ್ಕೆ ಒತ್ತಾಯ ಹಾಕಿರೋದು, ಎಲ್ಲ ವಿಷಯವನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೀನಿ. ನಿಮ್ಗೆ ಆ ಶಕ್ತಿ ಇದೆಯಾ ಸಿದ್ದರಾಮಯ್ಯ ಅವರಿಗೆ ಆಕ್ಷನ್ ತಗೊಳ್ಳಿ? ಯಾವುದು ಯಾವ ನೋಡಿ 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 ಬರಲ್ಲ, ನಾನು ಯಾತಿ ಕೇಳಲ್ಲ. ನಾನು ಈ ರಾಜ್ಯದಲ್ಲಿ ಬಹುಶಃ ದಾಖಲೆಗಳ ಸಮೇತ ಎಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ನನ್ನನ್ನು ಇಟ್ಟನ್ರನ್ ಅಂತ ಹೇಳ್ತೀರಿ, ತಾರ್ಕಿಕ ಅಂತ್ಯ ಕುಮಾರಸ್ವಾಮಿ ತಗೊಂಡೋಗಲ್ಲ ಅಂತೇಳಿ, ತಾರ್ಕಿಕ ಅಂತ್ಯಕ್ಕೆ ಯಾರು ಮುಟ್ಟಿಸ್ಬೇಕು ಅದನ್ನು? ನಾವು ಎಲ್ಲ ದಾಖಲೆಗಳನ್ನು ಕೊಟ್ಟ ಮೇಲೂ ದಾಖಲೆಗಳಿಗೆ ಇವತ್ತು ಶಕ್ತಿ ಇಲ್ಲದೆ ಇರತಕ್ಕಂಥ ವಾತಾವರಣ ಯಾರಿಂದ ಆಗ್ತಿದೆ, ಯಾರು ಮಾಡ್ತಾ ಇದ್ದಾರೆ, ಅದರಿಂದ ಏನು ಹೋರಾಟ ಮಾಡೋದು? ಇಲ್ಲಿ ನನ್ನಿಂದ ಇರೋ ತಪ್ಪಲ್ಲ, ಈ ಸಮಾಜದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆ ಅವ್ಯವಸ್ಥೆ ಏನಿದೆ, ಆ ಅವ್ಯವಸ್ಥೆಯನ್ನ ಸರಿಪಡಿಸರಿ ಯಾರು ಸರಿಪಡಿಸಿದ್ರೆ ಎಲ್ಲ ಉತ್ತರ ಏನು ಕೊಡ್ತಾರೆ? ಏನು ಉತ್ತರ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.